ನಮಸ್ಕಾರ, ಜೈ ಶ್ರೀರಾಮ್. ರಾಮಾಯ ರಾಮಚಂದ್ರಾಯ ರಾಮಭದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಗೋಕಿಲಂ. ಯಾವತ್ ಸ್ಥಾಸ್ಯಂತಿ ಗಿರಯಃ ಸರಿತಾಶ್ಚ ಮಹೀತಲೆ ತಾವದ್ ರಾಮಾಯಣ ಕಥಾ ಲೋಕೇಶು ಪ್ರಚರಿಷ್ಯತಿ. ನಮಸ್ಕಾರ, ಜೈ ಶ್ರೀರಾಮ್. ಶ್ರೀರಾಮನ ಪಟ್ಟಾಭಿಷೇಕಕ್ಕೆ ಎಲ್ಲ ಸಿದ್ಧತೆಗಳು ನಡೀತಾ ಇವೆ ಅನ್ನೋದನ್ನು ನಾವು ನೋಡಿದ್ವಿ. ಹೇಗೆ ದಶರಥ ಮಹಾರಾಜನು ತನ್ನ ಸಭೆಯಲ್ಲಿ ಪುರಮುಖ್ಯರನ್ನು, ಮಂತ್ರಿ ಮಾಗದರನ್ನು, ಅಮಾತ್ಯರನ್ನು ಮತ್ತು ಪ್ರಜಾ ಪ್ರತಿನಿಧಿಗಳನ್ನು ಎಲ್ಲರನ್ನ ಕೇಳಿ ರಾಮನ ಪಟ್ಟಾಭಿಷೇಕಕ್ಕೆ ಅನುಮತಿಯನ್ನು ಕೊಡ್ದ. ಅವರೆಲ್ಲ ತುಂಬ ಸಂತೋಷವಾಗಿ, ಭಾಳ ಉತ್ಸಾಹದಿಂದ, ಖಂಡಿತ ಆಗಲಿ, ಬೇಗ ಆಗಲಿ ಅಂತ ಹೇಳಿದ್ರು. ರಾಮನನ್ನು ಕೊರೆಸಿ ವಿಷಯವನ್ನು ಹೇಳ್ದ. ಕೊನೆಗೆ ರಾಮನ ಪಟ್ಟಾಭಿಷೇಕ ರಾತ್ರೋರಾತ್ರಿ ನಿಶ್ಚಿತವಾಗಿ ನಾಳೆ ಬೆಳಗ್ಗೆಯೇ ಅತ್ಯಂತ ಉತ್ತಮವಾದ ಪುಷ್ಯ ನಕ್ಷತ್ರದ ಯೋಗದಲ್ಲಿ ರಾಮನಿಗೆ ಪಟ್ಟಾಭಿಷೇಕ ಮಾಡಿಯೇ ಬಿಡಬೇಕು ಅಂತ ನಿರ್ಣಯಿಸಿದ್ರು. ಆ ಬಳಿಕ ವಸಿಷ್ಠ ವಾಮದೇವಾದಿಗಳಿಗೆ ನಿರ್ದೇಶವನ್ನು ಕೊಡ್ತಾನೆ. ಎಲ್ಲರ ಮೂಲಕ ಇಡೀ ನಗರವನ್ನು ಅಲಂಕರಿಸಿ ಎಲ್ಲ ದೇವತಾಗಾರಗಳನ್ನು, ಭವನಗಳನ್ನು, ಪುರ ಬೀದಿಗಳನ್ನು, ವೀಥಿಗಳನ್ನು, ಉದ್ಯಾನವನಗಳನ್ನು ಎಲ್ಲವನ್ನು ಚೆನ್ನಾಗಿ ಅಲಂಕರಿಸಿ ಸಿದ್ಧಗೊಳಿಸಿ ನೂರಾರು ಕಲಶಗಳನ್ನು, ಮಂಗಳ ದ್ರವ್ಯಗಳನ್ನು ಮತ್ತು ಚತುರಂಗಿಣಿ ಸೈನ್ಯವನ್ನು, ಶ್ರೇಷ್ಠವಾದ ಗಜವನ್ನು, ಶ್ವೇತ ಛತ್ರಾದಿಗಳ ನೆಲವನ್ನು, ಅದಕ್ಕೆಲ್ಲ ವ್ಯವಸ್ಥೆಗಳನ್ನು ಮಾಡಿಸ್ತಾನೆ ಅಂತೆಲ್ಲ ನಾವು ನೋಡಿದ್ವಿ. ಹೀಗೆ ಎಲ್ಲವೂ ಸಿದ್ಧವಾಗ್ತಾ ಇದೆ. ಆಗ ವಸಿಷ್ಠರು ರಾಮನ ಭವನಕ್ಕೆ ಹೋಗಿ ಸೀತೆ ಮತ್ತು ರಾಮರಿಗೆ ವಿಶೇಷವಾದ ದೀಕ್ಷೆಯನ್ನು ಕೊಡ್ತಾರೆ. ಇವತ್ತು ರಾತ್ರಿ ನೀವಿದ್ದು ಇವಿಬ್ಬರು ಉಪವಾಸದಲ್ಲಿದ್ದು ಇಡೀ ರಾತ್ರಿ ಬ್ರಹ್ಮಚರ್ಯವನ್ನು ಪಾಲಿಸಿ ನಾಳೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಜರುಗುವಂಥ ಪಟ್ಟಾಭಿಷೇಕಕ್ಕೆ ಸಿದ್ಧರಾಗಬೇಕು. ತನುಮನಗಳನ್ನು ಶುದ್ಧವಾಗಿಟ್ಟುಕೊಂಡು ಈ ಪವಿತ್ರ ಕಾರ್ಯಕ್ಕೆ ನೀವು ಸನ್ನದ್ಧರಾಗಬೇಕು ಅಂತ ಹೇಳಿ ಅವರಿಗೆ ದೀಕ್ಷೆಯನ್ನು, ಕಂಕಣವನ್ನು ಕಟ್ಟಿ ಬರ್ತಾರೆ ನಮ್ಮ ವಸಿಷ್ಠರು. ಈ ಸಂದರ್ಭದಲ್ಲಿ ನಮ್ಮ ಕಂಬರಾಮಾಯಣದ ಒಂದು ಸಣ್ಣ ಯಾವುದೋ ಒಂದು ಸಾಲು ನೆನಪಾಗುತ್ತೆ. ಹೇಳಿದ್ದು ಯಾರೋ ಏನಂತಂದರೆ, ಈ ವಸಿಷ್ಠರೇ ಕಂಕಣ ಕಟ್ಟಿದ್ರು ರಾಮನಿಗೆ, ಪಟ್ಟಾಭಿಷೇಕ ಯಾಕೆ ತಪ್ಪು ಹೋಯಿತು ಅಂತ ಕವಿಗಳು ಊಹಿಸುವಂಥ ಒಂದು ಕಾರಣ ತುಂಬ ಸ್ವಾರಸ್ಯಕರವಾಗಿದೆ. ಹಾಂ, ಎಲ್ಲಪ್ಪ ರಾಮ ಕೈ ಚಾಚು ಅಂತ ಹೇಳದಂತೆ ವಸಿಷ್ಠ. ರಾಮ ಕೈ ಚಾಚ್ದ, ಕೈಗೆ ಕಂಕಣ ಕಟ್ಟಬೇಕು ಅಂತ ಆ ಕೈಯನ್ನು ನೋಡಿದ್ರಂತೆ ವಸಿಷ್ಠರು. ನೋಡಿದ್ರಂತೆ ನೋಡ್ತಾನೇ ಇದ್ಬಿಟ್ಟಂತೆ, ಎಷ್ಟು ಚೆನ್ನಾಗಿದೆಯಪ್ಪ ಇವನ ಕೈ ಅಂತ. ಅಂಥ ನಿರ್ಮೋಹಿಯಾದಂಥ ವಸಿಷ್ಠರ ಮನಸ್ಸನ್ನೂ ಕೂಡ ಸೂರೆಗೊಳ್ಳುವಂಥ ಸೌಂದರ್ಯ ರಾಮನ ಕೈಯಲ್ಲಿತ್ತು. ಒಂದು ಕ್ಷಣ ಆ ಕೈನ ನೋಡ್ತಾ ಮೈ ಮರೆತರು. ಮುಹೂರ್ತ ಮುಂದೆ ಹೊಟ್ಟೋಯ್ತು. ಆ ಮೈ ತಿಳಿದು ಎದ್ದು ಬೇಗ ಕಂಕಣ ಕಟ್ಟಿದ್ರು, ಆದರೆ ಮುಹೂರ್ತ ಮುಂದೆ ಹೊಟ್ಟೋಗಿತ್ತು. ಹಾಗಾಗಿ ರಾಮನಿಗೆ ಪಟ್ಟಾಭಿಷೇಕ ತಪ್ಪು ಬಿಡ್ತು ಅಂತ ಕವಿಗಳು ಬಹಳ ಚೆನ್ನಾಗಿ, ಚಮತ್ಕಾರಿಕವಾಗಿ ಊಹಿಸಿ ಹೇಳ್ತಾರೆ. ಒಟ್ಟಿನಲ್ಲಿ ಸೀತಾರಾಮರಿಗೆ ಒಂದು ದೀಕ್ಷೆಯನ್ನು ಕೊಟ್ಟು ರಾತ್ರಿ ನೀವು ಕುಶಶಯ್ಯೆಯಲ್ಲಿ, ಗರ್ಭಾಶಯದಲ್ಲಿ ಮಲಗಬೇಕು ಅಂತೆಲ್ಲ ಹೇಳ್ತಾರೆ. ಸೀತಾರಾಮರು ಅದಂತೆ ನಿಯಮ ಪಾರಾಯಣರಾಗಿರ್ತಾರೆ. ಅತ್ತ ಎಲ್ಲೋ ನಗರದಲ್ಲಿ ಎಲ್ಲ ಕಡೆ ಸಿದ್ಧತೆಗಳು ನಡೀತಾ ಇವೆ. ಈ ಮಧ್ಯೆ ಕೈಕೇಯಿಯ ದೊಡ್ಡ ಭವನ, ಆ ಭವನದ ಮಾಡಿಯ ಮೇಲೆ ಕೈಕೇಯಿಯ ಸಖಿಯರ ದಾಸಿಯರ ಪೈಕಿ ಕುಬ್ಜಳಾದಂತಹ ಒಬ್ಬಳು ದಾಸಿ ಇದ್ಲು, ವಯಸ್ಸಾದಂಥವಳು. ಅವಳು ಕೈಕೇಯಿಯ ತೌರು ಮನೆಯಿಂದ ಅವಳೊಂದಿಗೆ ಬಂದಂಥವಳು. ಅವಳನ್ನ ದಾದಿಯಾಗಿ ಚಿಕ್ಕ ಮಗುವಿನಿಂದ ಸಾಕಿದಂಥವಳು. ಅವಳ ಹೆಸರು ಮಂಥರ. ಸ್ವಲ್ಪ ಕುತ್ಸಿತ ಮನೋಭಾವದ ಈಕೆಗೆ ಗೂನು ಬೆನ್ನಿತ್ತು, ದೊಡ್ಡ ಗೂನೇ ಇತ್ತು. ಮತ್ತು ಕೈಕೇಯಿಯ ಬಗ್ಗೆ ತುಂಬ ಪ್ರೀತಿ, ಆದರೆ ಮನಸ್ಸು ಸ್ವಾರ್ಥ ಮೋಹಗಳಿಂದ ತುಂಬಿರುವಂಥ ಸಾಮಾನ್ಯ ಚೀಪ್ ಮೈಂಡೆಡ್ ಅಂತ ಹೇಳ್ತಾಳ ಅಂತಹ ಸ್ತ್ರೀ. ಅವಳು ಆ ಸೌಧವನ್ನು ಏರಿ ನೋಡ್ತಾಳೆ. ಇದ್ದಕ್ಕಿದ್ದಾಗೆ ಯಾತಕ್ಕೆ ಅಯೋಧ್ಯೆಯಲ್ಲಿ ಇಷ್ಟೊಂದು ಸೆಲೆಬ್ರೇಷನ್ ಆಗ್ತಾ ಇದೆ, ಏನು ವಿಶೇಷ ಅಂತ ಅನ್ನಿಸ್ತು. ಅತ್ತಿಂದಿತ್ತ ಕೈಯಲ್ಲಿ ಎಲ್ಲ ಕಲಶಗಳನ್ನು, ಮಂಗಳ ದ್ರವ್ಯಗಳನ್ನು ಇಟ್ಕೊಂಡು ಎಲ್ಲ ಓಡಾಡ್ತಾ ಇರುವಂಥ ಜನರನ್ನು ನೋಡಿ ಅವಳು ಕೇಳ್ತಾಳೆ ಸಖಿಯರನ್ನು, ಏನು ವಿಶೇಷ ಅಂತ. ಆಗ ಅವ್ರು ಹೇಳ್ತಾರೆ, ಗೊತ್ತಿಲ್ವೇ, ಇದ್ದಕ್ಕಿದ್ದಾಗೆ ನಾಳೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ರಾಮನಿಗೆ ಪಟ್ಟಾಭಿಷೇಕವಂತೆ ಅಂತ. ವಾಲ್ಮೀಕಿ ಮಹರ್ಷಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ಮೇಲಿನ ಭವನದಿಂದ ಹಾಗೆ ದರ 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 ಕೆಳಗೆ ಬಂದುಬಿಟ್ಲು ಮಂಥರ ಅಂತ. ಅಲ್ಲಿ ಒಂದು ಧ್ವನಿ ಇದೆ, ಭವನದಿಂದ ಇಳಿದು ಕೆಳಗೆ ಬಂದುಬಿಟ್ಲು ಅಂತ ಒಂದಾದರೆ, ಅವಳ ಮನಸ್ಸು ಅಲ್ಲಿಂದ ತುಂಬ ನೀಚ ಮಟ್ಟಕ್ಕೆ ಇಳಿದು ಬಿಡ್ತು, ಕುತ್ಸಿತವಾದಂಥ ಒಂದು ಆಲೋಚನೆಗೆ ಇಳಿದು ಬಿಟ್ಲು ಅಂತ ಅರ್ಥ. ಅವಳು ಯೋಚನೆ ಮಾಡ್ತಾಳೆ, ಅವಳಿಗೆ ಕೋಪ ಬಂತು, ಹೊಟ್ಟೆ ಕಿಚ್ಚು, ಉರಿ ಬಂತು. ನನ್ನ ರಾಣಿಯಾದಂತಹ ಕೈಕೇಯಿಯ ಮಗ ರಾಜ ಆಗಬೇಕಾಗಿತ್ತು,
ಆ ಕೌಸಲ್ಯ ಮಗನಾದಂಥ ರಾಮ ರಾಜ ಆಗೋ ಥರ ಆಗೋಗ್ತಿದೆಯಲ್ಲ ಅಂತ ಸಂಕಟ ಪಡ್ತಾಳೆ, ಒದ್ದಾಡ್ತಾಳೆ. ನೇರವಾಗಿ ಕೈಕೇಯಿಯ ಭವನವನ್ನು ಪ್ರವೇಶ ಮಾಡ್ತಾಳೆ. ಭವನವನ್ನು ಪ್ರವೇಶ ಮಾಡಿ ಹೇಳ್ತಾಳೆ, ಕೈಕೇಯಿ ನಿಮಗೆ ವಿಷಯ ಗೊತ್ತಾಯ್ತಾ, ನಾಳೆ ಬೆಳಗ್ಗೆ ರಾಮನಿಗೆ ಪಟ್ಟಾಭಿಷೇಕವಂತೆ, ಏನು ಮಾಡ್ತಾ ಇದೆಯಾ, ನೀನು ಮೈ ಮರೆತು ಕೂತಿದ್ಯಾ ಅಂತ. ಅವಳು ಹೇಳಿದ ಉದ್ದೇಶ ಬೇರೆ, ಆದರೆ ಕೈಕೇಯಿಗೆ ತುಂಬ ಸಂತೋಷವಾಗತ್ತೆ. ತಕ್ಷಣ ಒಂದು ತನ್ನ ಆಭರಣವನ್ನು ಎತ್ತಿಕೊಟ್ಟು ರಾಮನ ಗುಣ ವರ್ಣನೆಯನ್ನು ಮಾಡ್ತಾಳೆ. ಆಹಾ, ಎಂಥ ರಾಮ, ಈ ದಿವಸಕ್ಕಾಗಿ ನಾವು ಕಾಯ್ತಾ ಇದ್ವಿ, ನಾನು ಕಾಯ್ತಾ ಇದ್ದೆ, ಒಳ್ಳೆ ವಾರ್ತೆಯನ್ನು ಕೊಟ್ಟೆ ನೀನು, ನಿನ್ನಿಂದಲೇ ಕೇಳೋ ಥರ ಆಯಿತು, ನನ್ನ ಪ್ರಿಯದಾಸೆ ನೀನು ಅಂತ. ಆದರೆ ಮಂಥರ್ ಹೇಳ್ತಾರೆ, ಮೂರ್ಖಳೇ, ಬುದ್ಧಿಗಿದ್ದಿ ಇದೆಯಾ ನಿನಗೆ, ರಾಮನ ನಿನ್ನ ಮಗ ಭರತ ರಾಜ ಆಗಬೇಕಾಗಿತ್ತು, ಯಾತ ಖುಷಿ ಪಡ್ತಾ ಇದೆಯಾ ನೀನು, ದುಃಖ ಪಡಬೇಕಾದ ವಿಷಯ, ನಿನ್ನ ದೊಡ್ಡ ಭಯಂಕರವಾದ ಭವಿಷ್ಯ ಕಾದಿದೆ ನಿನಗೆ ಅಂತ. ಕೈಗೆ ಹೇಳ್ತಾಳೆ, ಹಾಗೆಲ್ಲ ಹೇಳಬೇಡ, ರಾಮ ತುಂಬ ಶ್ರೇಷ್ಠ, ಅವನು ಯಾವತ್ತೂ ನನ್ನಲ್ಲೂ ಕೌಸಲ್ಯಲ್ಲೂ ಭೇದ ಮಾಡದಂಥವನಲ್ಲ, ರಾಮನೇ ಯೋಗ್ಯ, ಅವನೇ ಆಗಬೇಕು ಅಂತ. ಆದರೆ ಮಂಥರೇ ಅಲ್ಲಿಗೆ ನಿಲ್ಲೋದಿಲ್ಲ, ತನ್ನ ಕುಮಂತ್ರಣವನ್ನು ಪ್ರಾರಂಭ ಮಾಡ್ತಾಳೆ. ನೋಡಿ, ಇಲ್ಲಿ ಈ ರಾಮನ ಪಟ್ಟಾಭಿಷೇಕದ ವಾರ್ತೆ ಕೈಕೇಯಿಗೆ ದಶರಥರಿಂದಲೋ, ಕೌಸಲ್ಯ ಸುಮಿತ್ರೆಯರಿಂದಲೋ, ಅಥವಾ ಯಾರಾದರೂ ಉತ್ತಮರಿಂದಲೋ, ಸುಮಂತ್ರರಿಂದಲೋ, ವಸಿಷ್ಠಾದಿಗಳಿಂದಲೋ, ಸಜ್ಜನರಿಂದಲೋ ಬಂದಿದ್ದರೆ ಆ ವರ್ಷನೇ ಬೇರೆ ಆಗ್ತಿತ್ತು. ಆದರೆ ಅವಳಿಗೆ ವಾರ್ತೆ ತಂದುಕೊಟ್ಟಂಥ ಮಂಥರೆಯ ನೆಗೆಟಿವಿಟಿ ಏನಿತ್ತು ಅದನ್ನು ಅವಳ ಮಾತುಗಳಲ್ಲಿ ತುಂಬಿ ಅವಳು ಕೈಕೇಯಿ ಹೇಳ್ತಾಳೆ, ಏನು ಕೈಕೇಯಿ ಮರ್ತೋಗ್ಬಿಟ್ಯಾ, ನಿನ್ನನ್ನು ಮದುವೆ ಆಗಿದ್ದೇ ನಿನಗೆ ಹುಟ್ಟುವಂಥ ಮಗನು ಉತ್ತರಾಧಿಕಾರಿ ಆಗಲಿ ಅಂತ, ಜೊತೆಗೆ ನೀನು ಕೌಸಲ್ಯ ಒಂದು ಮಗ ರಾಜ ಆಗಿಬಿಟ್ರೆ ಅವಳಿಗೆ ಇಂಪಾರ್ಟೆನ್ಸ್ ಬಂದುಬಿಡುತ್ತೆ, ನಿನಗೆ ಯಾರೂ ಇಂಪಾರ್ಟೆನ್ಸ್ ಕೊಡೋದಿಲ್ಲ, ಆಮೇಲೆ ನಿನ್ನ ಮಗನಿಗೆ ಯಾವುದೇ ಒಂದು ಫ್ಯೂಚರ್ ಇರೋದಿಲ್ಲ, ಒಬ್ಬನೇ ರಾಜ ಆಗಬೇಕು ನಿಜ, ಆದರೆ ರಾಮ ರಾಜ ಆಗಿಬಿಟ್ರೆ ಭರತನಿಗೆ ಭವಿಷ್ಯ ಇರೋದಿಲ್ಲ, ರಾಮನ ಅವನನ್ನು ಅವಮಾನ ಮಾಡ್ಬೋದು, ಸಾಯಿಸ್ನೂ ಬಿಡ್ಬೋದು ನನಗೆ ಕಾಂಪಿಟೇಟರ್ ಇವರು ಅಂತ ನಿನ್ನನ್ನು ತಿರಸ್ಕಾರವಾಗಿ ನೋಡ್ತಾಳೆ ಕೌಸಲ್ಯ. ಹೀಗೆ ಇಲ್ಲದ ಮಾತುಗಳನ್ನು ಹೇಳೋಕ್ಕೆ ಶುರು ಮಾಡ್ತಾಳೆ. ಇದೆಲ್ಲ ಸುಳ್ಳು ಅಂತ ಕೈಕೇಯಿಗೂ ಗೊತ್ತು, ಏಕೆಂದರೆ ಇವಳೇ ಸ್ವಲ್ಪ ಗಮಂಡು ಜೋರು, ಕೌಸಲ್ಯಾದಿಗಳು ತುಂಬ ಒಳ್ಳೆಯವರು, ರಾಮ ಅಂಥವನಲ್ಲ ಅಂತ ಗೊತ್ತಿತ್ತು. ಆದರೆ ಸ್ವಾರ್ಥ ಮೋಹಗಳಿವೆಯಲ್ಲ, ಇದು ಎದ್ದಾಗ ನಂದು ನನ್ನವರು ನನಗೆ ಬೇಕಾದದ್ದು ಅಂತ ಮನುಷ್ಯ ಆಲೋಚನೆ ಮಾಡೋಕ್ಕೆ ಶುರು ಮಾಡಿದ ತಕ್ಷಣ ಸತ್ಯ ಧರ್ಮಗಳೆಲ್ಲ ಪಕ್ಕಕ್ಕೆ ಹೋಗ್ಬಿಡುತ್ತೆ, ಫ್ಯಾಕ್ಟ್ ಅನ್ನೋದು ಪಕ್ಕಕ್ಕೆ ಹೋಗ್ಬಿಡುತ್ತೆ. ಹಾಗೆ ಆಯಿತು ನಮ್ಮ ಕೈಕೇಯಿಗೆ. ಮೊದಮೊದಲು ಅವಳು ಮಂಥರೆಯ ಮಾತು ಕೇಳದೆ ಹೋದರೂ, ಮಂಥರೆ ತನಗೆ ತುಂಬ ಆಪ್ತಳು, ತನ್ನನ್ನು ತುಂಬ ಇಷ್ಟಪಡೋಳು, ತನ್ನ ಒಳಿತನೇ ಮಾಡುವವಳು ಅನ್ನೋ ಒಂದು ಮೋಹ, ಒಂದು ಬ್ಲೈಂಡ್ ಟ್ರಸ್ಟ್, ಒಂದು ಅಂಧ ವಿಶ್ವಾಸ ಏನಿತ್ತು ಅದರ ದೆಸೆಯಿಂದಾಗಿ ಅವಳ ಮಾತನ್ನು ಕೇಳ್ತಾ ಹೋಗ್ತಾಳೆ. ಕೊನೆಗೆ ಮಂಥರೆ ಹೇಳುವ ಮಾತುಗಳನ್ನು ಕೇಳಿ ಕೈಕೇಯಿ ಬದಲಾಗ್ತಾಳೆ. ಅವಳ ಅಂತರಂಗದಲ್ಲಿ ಆತಂಕ ಶುರುವಾಯಿತು, ಸಂತೋಷ ಹೋಗಿ ಆತಂಕ ಉಂಟಾಯಿತು, ನನ್ನ ಭರತನಿಗೆ ಏನು ಅನ್ಯಾಯವಾಗಿಬಿಡುತ್ತೋ ಅನ್ನೋ ಭ್ರಾಂತಿ ಮೂಡಿತು, ಮೋಹ ಕವಿಯಿತು. ಆಗ ಮಂಥರೆ ಹೇಳ್ಕೊಡ್ತಾಳೆ, ನೋಡು ಕೈಕೇಯಿ, ತಕ್ಷಣವೇ ನೀನು ಇದನ್ನು ನಿಲ್ಲಿಸಬೇಕು, ಇದು ನಿನ್ನ ಕೈಯಲ್ಲಿ ಸಾಧ್ಯ. ಹೇಗೆ ಅಂತಂದರೆ, ಹಿಂದೆ ನೀನು ಸುಮಾರು ವರ್ಷಗಳ ಹಿಂದೆ ಶಂಬರಾಸುರ ಅಂತನ್ನುವ ಒಬ್ಬ ತುಂಬ ಕೆಟ್ಟ ರಾಕ್ಷಸನ ಇಲ್ಲಿಂದ ದಕ್ಷಿಣಕ್ಕಿರುವಂತಹ ಆ ದಂಡಕಾರಣ್ಯದ ಭಾಗದಲ್ಲಿದ್ದಂಥ ರಾಕ್ಷಸನ ಸಂಹಾರಕ್ಕಾಗಿ ನೀನು ಇಂದ್ರನಿಗೆ ಸಹಾಯ ಮಾಡಿದ್ದೆ, ದಶರಥ ಸಹಾಯ ಮಾಡಿದ್ದ. ಆಗ ದಶರಥ ಆ ಯುದ್ಧದಲ್ಲಿ ಹೆಚ್ಚು ಕಡಿಮೆ ಮೂರ್ಛಿತನಾಗಿ ಪ್ರಾಣ ಕಳ್ಕೊಳ್ಳೋ ಸ್ಥಿತಿಗೆ ಬಂದಾಗ ನೀನು ಜೊತೆಯಲ್ಲಿ ಹೋಗಿದ್ದೆ, ರಥವನ್ನು ಓಡಿಸ್ಕೊಂಡು ಅವನಿಗೆ ಪ್ರಾಣವನ್ನು ಕಾಪಾಡಿದ್ದೆ, ಆಗ ನಿನಗೆ 2 ವರ ಕೊಡ್ತೀನಿ ಕೇಳು ಅಂತ ಕೇಳಿದ್ದ ನಿನ್ನ ಗಂಡ. ಆ ವರವನ್ನು ಸದ್ಯಕ್ಕೆ ನನಗೇನೂ ಬೇಕಾಗಿಲ್ಲ, ನಿನ್ನಲ್ಲೇ ನಿಕ್ಷೇಪವಾಗಿರಲಿ, ಸಕಾಲದಲ್ಲಿ ಕೇಳ್ತೀನಿ ಅಂತ ನೀನು ಹೇಳಿದ್ದೆ, ನೆನಪಿದೆಯಾ, ಈಗ ಆ ವರಗಳನ್ನು ಬಳಸ್ಕೊ, ನೀನು ಸರಿಯಾಗಿ ಬಳಸ್ಕೊ ಅಂತ ಬುದ್ಧಿ ಹೇಳ್ಕೊಡ್ತಾಳೆ ಕೈಕೇಯಿ. ಇಷ್ಟೊತ್ತಿಗೆ ಮನಸ್ಸು ಸಂಪೂರ್ಣ ಅವಳದು ವಿಕೃತವಾಯಿತು, ಮಂಥರೆಯ ಮಾತಿಗೆ ವಶಳಾದ್ಲು. ಮಂಥರೆ ಹೇಳ್ಕೊಡ್ತಾಳೆ, ನೋಡು, ಅದು ಆ ವರದಿಂದ 2 ವರ ಕೇಳಬೇಕು ನೀನು. ಏನು ಮೊದಲನೇ ವರ? ಏನು? ಭರತನಿಗೆ ರಾಜ್ಯಾಭಿಷೇಕ ಆಗಬೇಕು. ಎರಡನೇದು ಏನು? ರಾಮ ಇಲ್ಲಿದ್ರೆ ಅಯ್ಯೋ ಪಾಪ, ರಾಮ ಆಗಬೇಕಾಗಿತ್ತು, ರಾಮ ಆಗಬೇಕು ಅಂತ ಅನಿಸ್ಬಿಟ್ರೆ. ಅದಕ್ಕೆ ಮಂಥರೆ ಹೇಳ್ತಾಳೆ, ನೋಡು, ರಾಮನು 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕು, 14 ವರ್ಷ ರಾಮ ದೂರ ಇದ್ದುಬಿಟ್ರೆ ಜನ ಎಲ್ಲ ರಾಮನ ಮರೆತುಬಿಟ್ಟು ಭರತನ ಬಗ್ಗೆ ಚೆನ್ನಾಗಿ ಪ್ರೀತಿ ವಿಶ್ವಾಸ ಉಂಟಾಗ್ಬಿಡುತ್ತೆ, ಹಾಗಾಗಿ ನೀನು ಮೊದಲು ಈ ವರಗಳನ್ನು ಕೇಳು. ಕೈಕೇಯಿ ಯಾವ ಸ್ಥಿತಿಗೆ ಬಂದುಬಿಟ್ಲು ಅಂದರೆ, ಮಂಥರೆ ಹೇಳೋದನ್ನೆಲ್ಲ ಕೇಳೋ ಸ್ಥಿತಿಗೆ ಬಂದುಬಿಟ್ಲು. ಹೇಳ್ತಾರೆ, ಮುಂದೆ ಏನು ಮಾಡಬೇಕು ನೀನು? ತಕ್ಷಣ ಈ ರಾಜ್ಯಭವನವನ್ನು ಬಿಡು, ಸುಂದರವಾದ ವಸ್ತ್ರಾಭರಣಗಳನ್ನು ತ್ಯಜಿಸಿ ಮೈಲಿಗೆ ಬಟ್ಟೆಯನ್ನು ಹಾಕಿಕೊಂಡು, ಕೂದಲು ಕೆದರ್ಕೊಂಡು, ಕಪ್ಪು ಬಟ್ಟೆ ಹಾಕಿಕೊಂಡು ಕೋಪಾಗ್ರಹದಲ್ಲಿ ಹೋಗಿ ನೀನು ಕೂತ್ಕೋ ಅಂತ. ಕೋಪಗೃಹ ನೋಡಿ, ಇದು ಒಂದು ಕಲ್ಪನೆಯು ರಾಮಾಯಣದಲ್ಲಿ ಸಿಕ್ಕತ್ತೆ ನಮಗೆ. ನನಗೆ ಬೇಜಾರಾಗಿದೆ, ಕೋಪವಾಗಿದೆ ಅಂತ ತೋರಿಸ್ಕೊಳ್ಳೋಕ್ಕಾಗಿ ಒಂದು ಜಾಗ.
ನಮಗೆ 30-40 ಸೈಟಲ್ಲಿ ಬದುಕುವಂಥ ನಮ್ಮ ಜನರಿಗೆ ಅರ್ಥವಾಗೋದಿಲ್ಲ. ಅಂದರೆ ಯಾವ ಬಗೆಯ ಪ್ಯಾಲೇಷಿಯಲ್ ಲೈಫ್ ಒಂದು ಅದ್ಭುತವಾದ ಅರಮನೆ ಅದಾಗಿತ್ತು ಅಂತ ಗೊತ್ತಾಗುತ್ತೆ. ಕೋಪ ಮಾಡಿಕೊಂಡ್ರೇ ಅದಕ್ಕೆ ಒಂದು ಜಾಗ, ನನಗೆ ಕೋಪ ಬಂದಿದೆ ಅಂತ ಘೋಷಿಸುವಂಥ ರೀತಿ. ಒಟ್ಟಿನಲ್ಲಿ ಕೈಕೇಯಿ ಅಲ್ಲಿ ಹೋಗಿ ತನ್ನ ವಸ್ತ್ರಾಭರಣಗಳಲ್ಲಿ ಇಲ್ಲಿ ಚೆಲ್ಲಾಡಿ ಆ ಒಂದು ಕೋಪಗ್ರಹದಲ್ಲಿ ಹೋಗಿ ಬಿದ್ಕೊಂಡ್ಬಿಡ್ತಾಳೆ. ಇಲ್ಲಿ ದಶರಥನು ಬರ್ತಾನೆ ಕೈಕೇಯಿಗೆ ಮೊದಲು ವಾರ್ತೆ ಹೇಳಬೇಕು ಅಂತ. ಕೌಸಲ್ಯ, ಸುಮಿತ್ರೆ, ಕೈಕೇಯಿಯ ಪೈಕಿ ದಶರಥನಿಗೆ ಕೈಕೇಯಿಯ ಬಗ್ಗೆ ವಿಶೇಷವಾದ ಮೋಹ ಇತ್ತು, ಒಂದು ಬಗೆಯ ಪಕ್ಷಪಾತವಿತ್ತು. ಕೈಕೇಯಿಗೆ ವಿಷಯ ತಿಳಿಸಬೇಕು ಅಂತ ಬರ್ತಾನೆ. ನೋಡ್ತಾನೆ ಆಶ್ಚರ್ಯ, ಕೈಕೇಯಿ ಮನೇಲಿ ಇಲ್ಲ, ಎಲ್ಲಿ ಅಂತಂದಾಗ ಕೋಪಗೃಹವೇ, ಕೋಪ ಮಾಡ್ಕೊಳ್ಳುವಂಥದ್ದು ಏನಿದೆ ಈ ಸಂದರ್ಭದಲ್ಲಿ ಅಂತ ಆಶ್ಚರ್ಯವಾಯಿತು. ಅವನು ಅವಳನ್ನು ಹುಡ್ಕೊಂಡು ಹೋದರೆ ಎಲ್ಲೆಲ್ಲೂ ಚೆಲ್ಲಾಡಿದಂಥ ಅವಳ ವಸ್ತ್ರಾಭರಣಗಳನ್ನು ನೋಡಿ ತುಂಬ ಆಘಾತವಾಗುತ್ತೆ. ಏನಾಯಿತು ಕೈಕೇಯಿಗೆ, ಅಂಥ ದುಃಖ ಯಾರು ಕೊಟ್ಟರು ಅವಳಿಗೆ ಅಂತ ಅವಳ ಬಳಿಗೆ ಹೋಗ್ತಾನೆ. ನೋಡ್ತಾನೆ ಅವಳು ಅತ್ಯಂತ ರೋಷದಿಂದ ಕೋಪದಿಂದ ಮಾತನಾಡದೆ ಮುಖ ತಿರುಗಿಸ್ಕೊಂಡು ಅಲ್ಲಿ ನೆಲದ ಮೇಲೆ ಬಿದ್ದುಕೊಂಡಿದ್ಲು. ಕೈಕೇಯಿ, ನಿನ್ನನ್ನು ಈ ಸ್ಥಿತಿಗೆ ತಂದಂಥವ್ರು ಯಾರು? ಏನು ಅನ್ಯಾಯವಾಯಿತು ಹೇಳು? ಏನು ನಾನು ರಾಜ, ನಿನಗೆ ಯಾವ ಬಗೆಯ ನ್ಯಾಯ ಬೇಕಾದ್ರೂ ಕೊಡಿಸ್ತೀನಿ. ನಿನಗೇನು ಬೇಕು, ಏನು ಕಮ್ಮಿ ಆಗಿದೆ, ಯಾರು ನೋಯಿಸಿದ್ದಾರೆ ಹೇಳು ನನಗೆ. ನಿನ್ನನ್ನು ಈ ಸ್ಥಿತಿಯಲ್ಲಿ ನಾನು ನೋಡಲಾರೆ ಅಂತೆಲ್ಲ ಹೇಳ್ತಾನೆ ದಶರಥ. ಆದರೆ ಕೈಕೇಯಿ ಅದೇ ಒಂದು ರೋಷಭಾವವನ್ನು ಮಂತರೆ ಹೇಳ್ಕೊಟ್ಟಿದ್ಲಲ್ಲ ಹೇಗೆ ಇರಬೇಕು ಅಂತ, ರೋಷಭಾವವನ್ನು ದುಃಖದ ಮತ್ತು ಒಂದು ಡಿಸೆಂಟ್ ನನಗೆ ಇಷ್ಟ ಇಲ್ಲ ಅಂತನ್ನುವ ಭಾವವನ್ನೇ ತೋರಿಸ್ತಾ ಇರ್ತಾಳೆ ಮುಖದಲ್ಲಿ. ಆಗ ದಶರಥ ಪದೇ ಪದೇ ಕೇಳ್ತಾನೆ, ಕೇಳು ನನಗೆ ಅಂತ. ಇಷ್ಟೆಲ್ಲ ದಶರಥ ಮನಸೋತು ಕೇಳಿದ ಮೇಲೆ ಕೈಕೇಯಿ ಹೇಳ್ತಾಳೆ, ನನಗೆ ಹಿಂದೆ ನೀನು 2 ವಾರ ಕೊಟ್ಟಿದ್ದೆ, ನೆನಪಿದೆಯಾ? ನಾನು ನಿನ್ನ ಪ್ರಾಣ ಉಳಿಸಿದ್ನಲ್ಲ ಇಂದ್ರನಿಗೆ ನಿನ್ನ ಸಹಾಯ ಮಾಡಿದ ಯುದ್ಧದಲ್ಲಿ, ಆ 2 ವರವನ್ನು ನೀನು ಕೊಡ್ತೀನಿ ಅಂತ ಮಾತು ಕೊಟ್ಟರೆ ಮಾತ್ರ ನಾನು ಹೇಳ್ತೀನಿ ಅಂತ. ಅಯ್ಯೋ, ಅದಕ್ಕೇನಂತೆ, ನನ್ನ ಪ್ರಾಣ ಪ್ರಿಯನಾದ ರಾಮನ ಮೇಲೇ ನಾನು ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ನಿನ್ನ ಮಾತನ್ನು ಕೇಳ್ತೀನಿ, ನೀನು ಏನು ಕೇಳ್ತೀಯೋ ಅದನ್ನು ಕೊಡ್ತೀನಿ, ಕೇಳು. ಎಂಥ ಒಂದು ವಿಪರ್ಯಾಸ ನೋಡಿ, ರಾಮನ ಮೇಲೆ ಪ್ರಮಾಣ ಮಾಡಿ ಹೇಳ್ತಾನೆ, ನಾನು ಏನು ಬೇಕಾದ್ರೂ ಹೇಳ್ತೀನಿ, ಆ ರಾಮನಿಗಾಗಿ ನಾನು ಏನು ಬೇಕಾದ್ರೂ ಮಾಡೋಕ್ಕೆ ಸಿದ್ಧ, ಹೇಳು ಅಂತ. ಕೈಕೇಯಿ ಯಾವ ಸ್ಥಿತಿಗಿಳಿದ್ರು ನೋಡಿ, ಒಂದು ತಾಯಿ, ಒಬ್ಬ ಕ್ಷತ್ರಿಯಾಣಿಯವಳು, ಅತ್ಯಂತ ಯೋಗ್ಯವಾದ ಕುಲದಲ್ಲಿ ಹುಟ್ಟಿದಂಥವಳು, ಒಳ್ಳೆಯ ಶಿಕ್ಷಣವನ್ನು ಪಡೆದಂಥವಳು, ಧರ್ಮಾರ್ಥ ಕಾಮ ಮೋಕ್ಷಗಳ ಎಲ್ಲ ವಿವರವನ್ನು ತಿಳಿದಂಥವಳು, ರಾಜ ದಶರಥನ ಮಡದೇ ಆದಂಥವಳು, ಚಕ್ರವರ್ತಿನಿ, ರಾಜಮಾತೆ, ಹೀಗೆಲ್ಲ ಆದಂತಹ ಆ ಕೈಕೇಯಿ, ಅವಳಿಗೆ ಯಾವುದು ಗೊತ್ತಿಲ್ಲ, ಎಲ್ಲವೂ ಗೊತ್ತು. ಒಂದು ಮಾತಿದೆಯಲ್ಲ, ದುರ್ಯೋಧನ ಹೇಳ್ದ ಅಂತ ಹೇಳ್ತಾರೆ, ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ, ಜಾನಾಮಿ ಅಧರ್ಮಂ ನಚಮೇ ನಿವೃತ್ತಿ ಅಂತ. ನನಗೆ ಧರ್ಮ ಗೊತ್ತು, ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಅಧರ್ಮ ಗೊತ್ತು, ಬಿಡೋಕ್ಕಾಗ್ತಾ ಇಲ್ಲ ಅಂತ. ಆ ರೀತಿಯ ಸ್ಥಿತಿಗೆ ಬಂದಳು ಕೈಕೇಯಿ. ಅವಳಿಗೆ ತಾನು ಮಾಡ್ತಿರೋದು ತಪ್ಪು ಅಂತ ಗೊತ್ತು, ಆದರೆ ತನ್ನ ಮಗ ಭರತ ರಾಜ ಆಗಬೇಕು ಅನ್ನುವ ಸ್ವಾರ್ಥ ಭುಗಿಲಿದ್ದಾಗ ತನ್ನ ಪತ್ನಿ ಧರ್ಮವನ್ನು, ಮಾತೃಧರ್ಮವನ್ನು, ರಾಜಧರ್ಮವನ್ನು, ಧರ್ಮವನ್ನು ಎಲ್ಲವನ್ನೂ ಕೂಡ ಮರೆತು ಬಿಟ್ಟಳು. ನಾನು ನನ್ನದು ಅಂತ ಹಠ ಬಂದಾಗ ಮನುಷ್ಯ ಹೇಗೆ ಬದಲಾಗ್ತಾನೆ? ಎಂಥ ಉನ್ನತವಾದ ಸಂಸ್ಕಾರದ ವ್ಯಕ್ತಿಯಾದರೂ ಕೂಡ ದುಸ್ಸಹವಾಸದಿಂದ, ದುಷ್ಟರ ಕುಮಂತ್ರಣಕ್ಕೆ ಮನಗೊಡೋದ್ರಿಂದ, ಕಿವಿಗೊಡೋದ್ರಿಂದ ಏನಾಗುತ್ತೆ ಅನ್ನೋದಕ್ಕೆ ಕೈಕೇಯಿಯೇ ಉದಾಹರಣೆ. ಹೀಗೆ ಈ ಕೈಕೇಯಿ ಆ ದಶರಥನ ಅನುನಯಕ್ಕೆ ಮನಸ್ಸೋಲೋದಿಲ್ಲ, ಇಷ್ಟಾದರೂ ಕೂಡ ಮನಸ್ಸನ್ನು ಗಟ್ಟಿ ಇಟ್ಕೊಂಡು ಆ 2 ವಚನ ನೀನು ಪಾಲಿಸೋ ಆಗಿದ್ರೆ ಮಾತ್ರ ಹೇಳ್ತೀನಿ ಅಂತ ಹಠ ಮಾಡ್ತಾಳೆ. ಅಯ್ಯೋ, ಅದಕ್ಕೇನಂತೆ, ರಾಮನ ಮೇಲೆ ಆಣೆ ಮಾಡ್ತಿದ್ದೀನಿ, ಕೇಳು, ಏನು ಕೇಳ್ತೀಯ ಕೇಳು ಅಂತ. ಆದರೆ ಇಲ್ಲಿ ತಮಾಷೆ ಏನು ಅಂತಂದರೆ, ದಶರಥ ಊಹಿಸಿಯೂ ಇರಲಿಲ್ಲ ಅವಳೇನು ಕೇಳ್ಬೋದು ಅಂತ. ಏನೋ ವಸ್ತ್ರಾಭರಣಗಳು ಕೇಳ್ಬೋದೇನೋ, ಯಾರ ಮೇಲೋ ಕೋಪ ಏನೋ ಏನೋ, ಹೀಗೆ ಅವನು ಸಾಮಾನ್ಯ ಮಟ್ಟದ ಆಲೋಚನೆ ಮಾಡ್ದ. ಆದರೆ ಒಂದು ರಾಜಕೀಯವಾದ, ರಾಜನೈತಿಕವಾದ ಧರ್ಮದ ವ್ಯವಸ್ಥೆಯೊಳಗೆ ಹಸ್ತಕ್ಷೇಪ ಮಾಡಿ ಇವಳು ಇಂಥ ಘೋರವಾದ, ಕ್ರೂರವಾದಂಥ ವರವನ್ನು ಕೇಳ್ಬೋದು ಅಂತ ಊಹಿಸಿಯೂ ಇರಲಿಲ್ಲ ನಮ್ಮ ದಶರಥ. ಅಂತೂ ದಶರಥ ಮಾತು ಕೊಟ್ಟಾಗಿದೆ. ಹಿಂದಿನ ಮಾತರ ಕೈಕೇಯಿ ನೆನಪಿಸಿ ಅವನನ್ನು ವಚನ ಬದ್ಧಳನ್ನಾಗಿ ಮಾಡ್ತಾಳೆ, ಧರ್ಮ ಸಂಕಟಕ್ಕೆ ಸಿಲುಕಿಸ್ತಾಳೆ. ಧರ್ಮವನ್ನು ಬಿಡಲಾರೆ, ಆದರೆ ರಾಮನಿಗೆ ಆಗ್ತಾ ಇರುವ ಅನ್ಯಾಯವನ್ನು ನೋಡಲಾರೆ ಅಂತನ್ನುವ ಸ್ಥಿತಿಗೆ ಬಂದು ವಿಲವಿಲ ಒದ್ದಾಡುವಂಥ ದಶರಥನನ್ನು ಮುಂದೆ ನೋಡಲಿದ್ದೀವಿ. ಹೀಗೆ ದಶರಥನನ್ನು ಧರ್ಮ ಸಂಕಟಕ್ಕೆ ಸಿಲುಕಿಸಿದಂತಹ ಕೈಕೇಯಿ ಏನು ವರಗಳನ್ನು ಕೇಳಿದ್ಲು, ಇದರಿಂದ ಮುಂದೆ ಹೇಗೆ ಎಲ್ಲವೂ ಪಲ್ಲಟವಾಯಿತು, ಪಟ್ಟಾಭಿಷೇಕ, ಇದನ್ನೆಲ್ಲ ಮುಂದಿನ ಭಾಗದಲ್ಲಿ ನಾವು ನೋಡೋಣ. ನಮಸ್ಕಾರ, ಜೈ ಶ್ರೀರಾಮ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ.
ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.